ಈ ವಿಡಿಯೋನ ಅಪ್ಲೋಡ್ ಮಾಡ್ತೀವಿ ನಮ್ಮ ಚಾನಲ್ಗೆ, ಹಾರೈಸಿ ಫ್ರೆಂಡ್ಸ್, ನೀವು ಕೂಡ ನೀವು ಬನ್ನಿ. ಸಾಧ್ಯವಾದರೆ ಮೈಸೂರಿನ ಮೈಸೂರಲ್ಲಿ ನೋಡಿ, ಬೆಂಗಳೂರಿಂದ ಸ್ವಲ್ಪ ದೂರ ಒಳ್ಳೆ ಪ್ಲೇಸ್ ನೋಡೋಕ್ಕೆ. ಅರಮನೆ ಒಳಗೆ ಇರುವಂತಹ ದರ್ಬಾರ್, ಇದು ಮೈಸೂರು ಅರಮನೆಯ ದರ್ಬಾರ್ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ, ನೀವೆಲ್ಲ ನೋಡಿರ್ತೀರಾ. ಆದರೂ ನಾವು ನಮ್ಮ ಚಾನಲ್ಗೋಸ್ಕರ ಒಂದು ವೀಡಿಯೋ ಮಾಡ್ಬೇಕಲ್ಲ, ಆ ವೀಡಿಯೋಗೋಸ್ಕರ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಶ್ಯಾನ್ಲಿಯರ್ ನೋಡಿ ಹೇಗಿದೆ, ಮೈಸೂರು ಮಹಾರಾಜ ದರ್ಬಾರಲ್ಲಿರೋ ಶ್ಯಾನ್ಲಿಯರ್ ಎಷ್ಟು ಉದ್ದ ಇದೆ. ಫ್ಯಾನ್ಗಳು ನೋಡಿ, ಸೂಪರ್ ಆಗಿದೆ ಫ್ರೆಂಡ್ಸ್. ನೋಡಿ ಇವಾಗ ಮೈಸೂರು ದಸರಾ ಆದಮೇಲೆ ಇವತ್ತು ಕೊನೆ ದಿನ ಲೈಟಿಂಗ್ ಇರೋದು, ದಸರಾ ಅದು ಕೊನೆ ಲೈಟಿಂಗು, ಅದಕ್ಕೆ ನಾವು ಬಂದಿದ್ದೀವಿ ನೋಡೋಕ್ಕೆ ಅಂತ. ಕೃಷ್ಣರಾಜ ಒಡೆಯರ್ 1799-1868. ನೋಡಿ ಫ್ರೆಂಡ್ಸ್, ರಾಜವಂಶಸ್ಥರ ಭಾವಚಿತ್ರಗಳು, ಪಿಕ್ಚರ್ ಆಫ್ ದ ರಾಯಲ್ ಫ್ಯಾಮಿಲಿ. ಕೆಂಪ ನಂಜಮ್ಮ ಮಣಿಯವರು ನೋಡಿ ಫ್ರೆಂಡ್ಸ್, ಚಾಮರಾಜ ಒಡೆಯರ್. ನಾಲ್ವಡಿ ಕೃಷ್ಣರಾಜ ಒಡೆಯರ್ 1884-1940. ಸ
ರಾಜಾ ರವಿ ವರ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ತ್ವೈಲ ಚಿತ್ರ. ಸುಂದರವಾಗಿದೆ ಪೇಂಟಿಂಗ್, ರಾಣಿ ಅಲೆಕ್ಸಾಂಡರ್, ರಾಣಿ ಅಲೆಕ್ಸಾಂಡರ್ ಮತ್ತು ಏಳನೆಯ ಎಡ್ವರ್ಡ್ಸ್, ಕ್ವೀನ್ ಅಲೆಕ್ಸಾಂಡರ್ ಅಂಡ್ ಕಿಂಗ್ ಎಡ್ವರ್ಡ್ಸ್, ಏಳನೆಯ ರಾಣಿ ಅಂತ ನೋಡಿ ಎಲ್ಲ ಮಹಾರಾಜ ಫ್ಯಾಮಿಲಿ. ನೋಡಿ ಫ್ರೆಂಡ್ಸ್, ಇದು ಮೈಸೂರು ಅರಮನೆ ಒಳಗಡೆ ಇರುವಂತಹ ಕಲಾಕೃತಿಗಳು, ಎಲ್ಲ ಟೀ ಕುಡಲ್ ಮಾಡಿರೋದು. ಎಷ್ಟು ಸುಂದರವಾಗಿದೆ. ಬೆಳ್ಳಿ ಕುರ್ಚಿಗಳು, ಬೆಳ್ಳಿಯ ಮಿರರು, ಪಾರದರ್ಶಕ, ಬೆಳ್ಳಿಯ ಪಾರದರ್ಶಕ. ಮಹಾರಾಜರು ಬೆಳ್ಳಿ ಕುರ್ಚಿಗಳು, ನೋಡಿ ಎಷ್ಟು ಸುಂದರವಾಗಿದೆ. ಆನೆ ದಂತ, ಆನೆ ದಂತದಿಂದ ಮಾಡಿರುವಂತೆ ಎಷ್ಟೋ ಕೋಟಿ ಬೆಳೆ ಬಾಳುತ್ತೆ ಅಂತ ಹೇಳ್ತವ್ರೆ ಗೈಡು. ನೋಡಿಮ್ಮ ನಗಮಾನ್ಸುರು ಇದು ಚಿನ್ನದ ಅಂಬಾರಿ ಇಡುವಂತಹ ದರ್ಬಾರ್ ಅಂತ ಸೆಕ್ಯೂರಿಟೀಸ್ ಹೇಳ್ತಾ ಇದ್ದಾರೆ. ಈ ದರ್ಬಾರಲ್ಲಿ ದಸರಾ ದರ್ಬಾರು 50 ರೂಪಾಯಿ ಎಕ್ಸ್ಟ್ರಾ ಟಿಕೆಟ್. ನೋಡಿ ಫ್ರೆಂಡ್ಸ್, ಗೋಲ್ಡ್ ಗೋಲ್ಡ್ ತರನೇ ಕಾಣುತ್ತೆ. ಚಿನ್ನದ ಅಂಬಾರಿ ಚಿನ್ನದ ಮಂಟಪದಲ್ಲೇ ಇಟ್ಟಿದ್ದಾರೆ. ಆಗ್ತಾರೆ ಆಗ್ತಾರೆ. ಹಾಯ್ ಸಮಸ್ತ ಕರುನಾಡ ಜನತೆಗೆ, ಸಂಚಾರಿ ಜೀವನ್ ಮಾಡುವ ನಮಸ್ಕಾರಗಳು. ಇವತ್ತು ನಾವು ಮೈಸೂರಿಗೆ ಬಂದಿದ್ದೀವಿ, ನಾವು ನಮ್ಮ ತಾಯಿ. ಮೈಸೂರು ಅರಮನೆಯಲ್ಲಿ ಆಲ್ರೆಡಿ ವಿಡಿಯೋ ಶೂಟ್ ಮಾಡಿದ್ದೀವಿ. ಈಗ ಸಂಜೆ 6 ಗಂಟೆ ಆಗ್ತಾ ಇದೆ. ಇನ್ನೇನಿನ್ನು 1/2 ಗಂಟೆಗೆ ಮೈಸೂರು ಪ್ಯಾಲೇಸ್ಗೆ ಲೈಟಿಂಗ್ ಹಾಕ್ತಾರೆ. ಆ ಲೈಟಿಂಗ್ ನೋಡೋದಕ್ಕಂತಲೇ ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬನ್ನಿ, ನಿಮಗೂ ಇವಾಗ ಕ್ಲೈಮೇಟ್ ಯಾವ ಥರ ಇದೆ ನೋಡಿ.
ಈಗ ನೋಡಿ ಅರಮನೆ ಯಾವ ಥರ ಕಾಣ್ತಾ ಇದೆ ಅಂತ ನೋಡಿ. ಅರಮನೆ ಈ ಥರ ಕಾಣ್ತಾ ಇದೆ ಈಗ. ಇನ್ನೊಂದು ಸ್ವಲ್ಪ ಹೊತ್ತಿಗೆ ಲೈಟಿಂಗ್ ಹಾಕ್ತಾರೆ, ಲೈಟಿಂಗ್ ಹಾಕೋ ವೀಡಿಯೋನು ಮಾಡ್ತೀವಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ನಮ್ಮ ಚಾನೆಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಉದ್ಧಾರ ಮಾಡಿ. ಯಾಕೆಂದರೆ ನಾವು ಮಾಡೋ ವೀಡಿಯೋಗಳಿಗೆ ಯೂಟ್ಯೂಬರೋ ಯಾರೋ ಟ್ರೋಲ್ ಮಾಡೋರಿಗೆಲ್ಲ ಊರು ತುಂಬ ಸಬ್ಸ್ಕ್ರೈಬರ್ ಬರ್ತಾರೆ. ನಮಗೆ ಅತಿಪ ಜನ ಸಬ್ಸ್ಕ್ರೈಬರ್ ಬರೋದು ಕಷ್ಟ ಆಗಿಬಿಟ್ಟಿದೆ ನೋಡಿ. ನಮಗೂ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಎಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ, ನಮ್ಮ ವೀಡಿಯೋಗಳು ಸ್ವಲ್ಪ ಚಾಲ್ತಿಯಲ್ಲಿ ಬರಲಿ. ನೋಡಿ ಮೈಸೂರಿನ ಅರಮನೆಯ ಒಂದು ವಿಹಂಗಮ ನೋಟ ಅಂತಲೇ ಹೇಳ್ಬೋದು. ಲೈಟಿಂಗ್ ಹಾಕಿದ್ದಾರೆ ಈಗ, ಸಮಯ 6:10, ಇನ್ನೂ ಪೂರ್ತಿಯಾಗಿ ಹಾಕಿಲ್ಲ ನೋಡಿ ಹೆಂಗೆ ಕಾಣ್ತಾ ಇದೆ ಅಂತ. ಈ ಥರ ಒಂದು ಸಿಚುವೇಶನ್ನಲ್ಲಿ ಒಳ್ಳೆ ಹಾಡು ಜ್ಞಾಪಕ ಬರುತ್ತೆ, ಹಾಡದ ಬೇಡವಾ ಗೊತ್ತಾಗ್ತಾ ಇಲ್ಲ. ಮೈಸೂರು ದಸರಾ ಎಲ್ಲೆಲ್ಲೂ ಸುಂದರ, ಮೈಸೂರು ದಸರಾ ಎಲ್ಲೆಲ್ಲೂ ಸುಂದರ. ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದ ಕಣೇ, ರಾಣಿಯಿಲ್ಲದ ಅರಮನೆಯಿಂದ ಹೂವಿನ ಪಲ್ಲಕ್ಕಿ ತಂದೆ ಕಣೇ, ದಸರಾ ಗೊಂಬೆ ನಿನ್ನನ್ನು ನೋಡಲು. ಫ್ರೆಂಡ್ಸ್ ಈಗ ಸಮಯ 6:20, ಮೈಸೂರಿನ ದ್ವಾರ ಬಾಗಿಲು ಹೆಬ್ಬಾಗಿಲು, ಅರಮನೆ ಹೆಬ್ಬಾಗಿಲು ಅಂತಲೇ ಕರಿಬೋದು ಇದನ್ನ. ಈಗ ಇದರದ್ದು ಲೈಟಿಂಗ್ಸ್ ಎಲ್ಲ ಆನ್ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದರೆ ಆಕಾಶ ನೀಲಿಮಯವಾಗಿದೆ. ಆಕಾಶ ನೀಲಿ ನೀಡೊಂದು ಭೂಮಿ, ತಂದೀತು ಪ್ರೀತಿ ಹಾಡು ತಂಗಾಳಿ ಮೇಲೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಮೈಸೂರು ಪ್ಯಾಲೇಸ್, ಮೈಸೂರು ಅರಮನೆ. ಆಕಾಶದಲ್ಲಿ ಎಲ್ಲೋ ಒಂದು ಮುತ್ತಿಟ್ಟಂಗೆ ಕಾಣ್ತಾ ಇದೆ ಅದು, ನೋಡೋಕ್ಕೆ ತುಂಬಾನೇ ಸುಂದರವಾಗಿದೆ, ಸೂಪರಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ನೀವು ಬಿಡುವಾದಾಗ ಬೆಂಗಳೂರಿಂದ ಮೈಸೂರು ಕಡೆ ಬಂದಾಗ ಶನಿವಾರ ಭಾನುವಾರ ಲೈಟಿಂಗ್ಸ್ ಹಾಕೇ ಹಾಕ್ತಾರೆ, ಆವಾಗ ನೀವು ನೋಡ್ಬೋದು ಈ ಲೈಟಿಂಗ್ಸ್ನ. ಈ ಒಂದು ಅದ್ಭುತವಾದ ದೃಶ್ಯ ಕಣ್ಣು ತುಂಬ್ಕೋಬೋದು. ಹಾಯ್ ಫ್ರೆಂಡ್ಸ್, ನೋಡಿ ಈಗ ಸಂಜೆ 7:00 ಆಗಿದೆ. ಮೈಸೂರು ಅರಮನೆಯ ಪೂರ್ತಿಯಾಗಿ ಲೈಟಿಂಗಲ್ಲಿ ಕಂಗೊಳಿಸ್ತಾ ಇದೆ, ರಾರಾಜಿಸ್ತಾ ಇದೆ ಮೈಸೂರಿನ ಅರಮನೆ. ಸಕ್ಕದ ಕಾಣ್ತಾ ಇದೆ ಫ್ರೆಂಡ್ಸ್ ನೋಡಿ.